ವ್ಯಸ್ತ ಶಂಕೆ ಹೆಚ್ಚಳವಾಗ್ತಾ ಇರುವಂಥದ್ದು. ಈ ಮೂಲಕ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇರುವಂತಹ ಆಘಾತಕಾರಿ ಬೆಳವಣಿಗೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಲೇ ಇದೆ. ಮತ್ತೆ 3 ಕೊರೋನಾ ಸೋಂಕು ರಾಜ್ಯದಲ್ಲಿ. ಮತ್ತೆ 3 ಕೊರೋನಾ ಸೋಂಕು. ಒಟ್ಟು 75 ಏರಿಕೆಯಾಗಿತ್ತು. ಆದರೆ ಈಗ ಮತ್ತೆ 3 ಕೊರೋನಾ ಸೋಂಕು. ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ಆತಂಕವನ್ನು ಹೆಚ್ಚಿಸ್ತಾ ಇದೆ. ಮತ್ತೆ 3 ಕೊರೋನಾ ಸೋಂಕು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಬೀದರ್ನಲ್ಲೂ ಕೂಡ ಶಂಕೆ ವ್ಯಕ್ತವಾಗಿತ್ತು. ಶಂಕೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ದೃಢಪಟ್ಟಿರುವಂತಹ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ 3 ಕೊರೋನಾ ಸೋಂಕು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ 3 ಸೋಂಕು ದೃಢ ಆಗಿದೆ. ದುಬೈನಿಂದ ಬಂದಿದ್ದಂತಹ 3 ಕೊರೋನಾ ಪಾಸಿಟಿವ್. ದುಬೈನಿಂದ ಬಂದಿದ್ರು 3. ಶಂಕೆ ಇತ್ತು, ಈಗ ಸೋಂಕು ದೃಢವಾಗಿದೆ. ಈ ಮೂಲಕ ಮತ್ತೆ 3 ಕೊರೋನಾ ಸೋಂಕು ದೃಢ ಆದಂತಾಗಿದೆ ರಾಜ್ಯದಲ್ಲಿ. ಭಟ್ಕಳದ 3 ಸೋಂಕು ದೃಢ. ದುಬೈನಿಂದ ಬಂದಿದ್ರು ಇವರು. 3 ಕೂಡ ಸೋಂಕು ಇರೋದು ದೃಢಪಟ್ಟಿದೆ. ಈಗ ಭಟ್ಕಳದ 3 ಸೋಂಕು ದೃಢವಾಗಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಲೇ ಇದೆ. ಈಗ ಭಟ್ಕಳದ 3 ಸೋಂಕು ಇರೋದು ದೃಢಪಟ್ಟಿದೆ. ದುಬೈನಿಂದ ಬಂದಿದ್ದ 3 ಪಾಸಿಟಿವ್. 75 ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ 3 ಕೊರೋನಾ ಪಾಸಿಟಿವ್. ದುಬೈನ ಬಂದಿದ್ರು ಇವರು. ಈ 3 ಕೂಡ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ದಿನೇ ದಿನೇ ಏರಿಕೆಯಾಗ್ತಲೇ ಇದೆ ಸೋಂಕಿತರ ಸಂಖ್ಯೆ. ಎಸ್, ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಮತ್ತೆ ಏರಿಕೆಯಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ 3 ಈಗ ಸೋಂಕು ದೃಢ ಆಗಿರುವಂತದ್ದು. ಒಟ್ಟು ಇವತ್ತು ಎಷ್ಟು ಏರಿಕೆ ಆಯ್ತು ಅಂತ? ಒಟ್ಟು ನಿನ್ನೆ 69 ಆಗಿತ್ತು. ನಿನ್ನೆ ಒಂದೇ ದಿನ ನಾವು ಲೆಕ್ಕ ತೆಗೆದುಕೊಂಡ್ರು 14 ಜನರಲ್ಲಿ ಸೋಂಕು ಪಾಸಿಟಿವ್ ಇರುವಂತದ್ದು ಪತ್ತೆ ಆಗಿತ್ತು ಪ್ರತಿಮಾ. ಇವತ್ತು ಮತ್ತೆ ಇದು ಬೆಳಗ್ಗೆ 8 ಗಂಟೆಯ ತನಕ ಆಗಿರುವಂತಹ ರಿಪೋರ್ಟ್. 8 ಗಂಟೆ ನಂತರ ಮತ್ತೆ ಸಂಜೆ ತನಕ ಇನ್ನೊಂದು ಲೆಕ್ಕ ಸಿಗತ್ತೆ ನಮ್ಗೆ ಆಮೇಲೆ. ಸೊ ಅಲ್ಲಿ ತನಕ ನಾವು ಹಾಕಿದ್ರೆ ಒಟ್ಟು 75 ಇವಾಗ ಪ್ರಕರಣಗಳು ಹೆಚ್ಚಾಗಿರುವಂತದ್ದು. ಅಂದ್ರೆ 69ರಿಂದ 75 ಏರಿಕೆ ಆಗಿದೆ. ಇವತ್ತು ಬೆಳಗಿನ ಜಾವದ ಲೆಕ್ಕಕ್ಕೆ 6 ಜನರಿಗೆ ಪಾಸಿಟಿವ್ ಇರುವಂತದ್ದು ಪತ್ತೆಯಾಗಿದೆ. ಅದರಲ್ಲಿ 3 ಭಟ್ಕಳದಲ್ಲೇ ಏರಿಕೆ ಆಗಿರ್ತಕ್ಕಂಥದ್ದು ಇನ್ನೊಂದು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಬಿಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಕೆ ಆಗಿರ್ತಕ್ಕಂಥ ಸಂಖ್ಯೆಗಳನ್ನ ನೋಡಿದ್ರೆ ಅದು ಭಟ್ಕಳ. 6 ಜನರಲ್ಲಿ ಈಗ ಸೋಂಕು ಪತ್ತೆಯಾಗಿರುವಂತದ್ದು. ಹೆಚ್ಚಿನದಾಗಿ ದುಬೈಯಿಂದ ಬಂದಿರ್ತಕ್ಕಂಥವರಲ್ಲೇ ಪಾಸಿಟಿವ್ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ದುಬೈಯಿಂದ ಬಂದಿರ್ತಕ್ಕಂಥವರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಇರೋದು ಕೂಡ ಪತ್ತೆ ಆಗ್ತಾ ಇದೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳದಲ್ಲೇ 3 ಸೋಂಕು ಬಂದಿದೆ. ಎಲ್ಲರೂ ಕೂಡ ದುಬೈಯಿಂದ ವಾಪಸ್ ಆಗಿರುವಂತವ್ರು. ಅದರಲ್ಲಿ ದುಬೈಯಿಂದ ಬಂದಿದ್ದಂತ ಒಬ್ಬನ ಪತ್ನಿಗೂ ಕೂಡ ಕೊರೋನಾ ದೃಢಪಟ್ಟಿರ್ತಕ್ಕಂಥದ್ದು ಈಗ ಮಧ್ಯಾಹ್ನದ ಬುಲೆಟಿನ್ ನಲ್ಲಿ ಪತ್ತೆಯಾಗಿರುವಂತದ್ದು. ದುಬೈನೇ ಯಾಕೆ ಅಧಿಕಾರಿಗಳು ಹೇಳ್ತಾ ಇರೋದೇನಂದ್ರೆ, ಸಿಂಗಾಪುರ್ ಭಾಗದಿಂದ ಬಂದಿರ್ತಕ್ಕಂಥವರಲ್ಲಿ ಹೆಚ್ಚು ಸೋಂಕು ನಮ್ಗೆ ಕಾಣಿಸ್ತಾ ಇಲ್ಲ, ದುಬೈಯಿಂದ ಬಂದಿರ್ತಕ್ಕಂಥವರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಕಾಣಿಸ್ತಾ ಇರೋದಕ್ಕೆ ಕಾರಣ ಒಂದ್ ರೀತಿ ದುಬೈ ಕೊರೋನಾ ಹರಡುವಂತ ಸ್ಟೇಷನ್ ಆಗಿ ಮಾರ್ಪಟ್ಟಿದೆ ದುಬೈನ ಏರ್ಪೋರ್ಟ್. ಯಾಕಂದ್ರೆ ಬೇರೆ ಎಲ್ಲಾ ಭಾಗದಿಂದ ಬಂದಂತವರು ದುಬೈಗೆ ಬಂದು ಬೇರೆ ಫ್ಲೈಟ್ ಅಲ್ಲಿ ಭಾರತಕ್ಕೆ ಬರ್ತಾರೆ. ಅಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ 4 ರಿಂದ 5 ಗಂಟೆ ಸಮಯವನ್ನ ಏರ್ಪೋರ್ಟ್ ನಲ್ಲೇ ಕಳೀತಾರೆ. ಈ ಸಂದರ್ಭದಲ್ಲಿ ಇದು ಹರಡಿರುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ದುಬೈನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಸೋಂಕು ಪತ್ತೆ ಆಗ್ತಾ ಇರೋದು ರಾಜ್ಯದಲ್ಲೂ ಕೂಡ ಹೆಚ್ಚಿದೆ ಪ್ರತಿಮಾ. ಮಾರುತೇಶ್, ಇವತ್ತು ಕಂಡು ಬಂದಂತಹ ಈ ಸೋಂಕೇನಿದೆ ಭಟ್ಕಳದಲ್ಲಿ, ಅಂದ್ರೆ ಎಲ್ಲಾ ಕುಟುಂಬಸ್ಥರ ಒಂದೇ ಕುಟುಂಬದವರಿಗೆ ಬಂದಿರುವಂತದ್ದ ಹೇಗೆ? ಇಲ್ಲ, ಒಂದೇ ಕುಟುಂಬದವರಿಲ್ಲ ಎಲ್ಲರೂ, ಬಟ್ ದುಬೈಯಿಂದ ಬಂದಿರುವಂತವ್ರು. ಆದ್ರೆ ಕುಟುಂಬದ ಪೈಕಿ ನಾವು ಹೇಳೋದಾದ್ರೆ ಒಬ್ಬ ವ್ಯಕ್ತಿ, ಆತನ ಪತ್ನಿಗೆ ಟ್ರಾವೆಲ್ ಹಿಸ್ಟ್ರಿ ಇರ್ಲಿಲ್ಲ, ಆದ್ರೆ ಆತನಿಂದ ಪತ್ನಿಗೆ ಸೋಂಕು ಹರಡಿರೋದನ್ನ ನಾವು ಇಲ್ಲಿ ಕಾಣಬಹುದು. ಅದನ್ನ ಹೊರತುಪಡಿಸಿದ್ರೆ ಯಾವ್ದು ಕುಟುಂಬಸ್ಥರು ಕಾಣ್ತಲ್ಲ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡಿದ್ವಿ ಒಂದೇ ಕುಟುಂಬದ 5 ನಿನ್ನೆ ಪಾಸಿಟಿವ್ ಬಂದಿದ್ದು. ಯಾಕಂದ್ರೆ ಅವರೆಲ್ಲರೂ ಕೂಡ ಮೆಕ್ಕ ಪ್ರವಾಸದಿಂದ ಬಂದಂತವರು ಮತ್ತು ಅವರ ಸಂಬಂಧಿಗಳೇ ಆಗಿದ್ರು. ಹಾಗಾಗಿ ಅವರಿಗೆ ಒಂದೇ ಕುಟುಂಬದ ಅಷ್ಟು ಜನರಿಗೂ ಕೂಡ ಕಾಣಿಸ್ಕೊಂಡಿರುವಂತದ್ದು, ಅದರಲ್ಲಿ ಅವರ ಸಂಬಂಧಿಕರ ಒಂದು ಡೆತ್ ಕೂಡ ಆಗಿತ್ತು. ಈ ಕೇಸಲ್ಲಿ ಆ ತರದ್ ಕಾಣಿಸ್ತಾ ಇಲ್ಲ. ದುಬೈಯಿಂದ ಬಂದಿದ್ದಾರೆ ಅನ್ನುವಂತ ಒಂದು ಫ್ಯಾಕ್ಟರ್ ಸೇಮ್ ಇದೆ, ಆದ್ರೆ ಕುಟುಂಬ ಬೇರೆ ಬೇರೆಗಳಿದೆ. ಆದ್ರೆ ಒಬ್ಬ ವ್ಯಕ್ತಿಯ ಪತ್ನಿಗೆ ಹರಡಿರುವಂತದ್ದು ಇಲ್ಲಿ ಗಮನಾರ್ಹವಾದಂತ ವಿಚಾರ. ಹಾಗಾಗಿ ಭಟ್ಕಳ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಹರಡುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಬಂದಿರೋರೆಲ್ಲರೂ ಕೂಡ ಸ್ಟ್ರಿಕ್ಟ್ ಆಗಿ ಕ್ವಾರಂಟೈನ್ ಆಗಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಈ ಸ್ಟ್ರಿಕ್ಟ್ ಕ್ವಾರಂಟೈನ್ ಶುರುವಾಗಿರೋದೇ ಕಳೆದ ಒಂದು ವಾರದಿಂದ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಬಂದಿರೋರು ಬಹಳ ಸ್ಟ್ರಿಕ್ಟ್ ಆಗಿ ಕ್ವಾರಂಟೈನ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಆತಂಕ ಇದೆ ಆರೋಗ್ಯ ಇಲಾಖೆಗೆ. ಹಾಗಾಗಿ ಮುಂದಿನ ಇನ್ನು 4-5 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೋಂಕು ಪಾಸಿಟಿವ್ ಆಗಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಆರೋಗ್ಯ ಇಲಾಖೆ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ನಾವು ಥರ್ಡ್ ಸ್ಟೇಜ್ಗೆ ಎಂಟ್ರಿ ಆಗಿದ್ದೀವಾ ಅಥವಾ ಥರ್ಡ್ ಸ್ಟೇಜಿನ ಫಿಫ್ಟಿಗೆ ಹೋಗ್ತೀವಾ ಅನ್ನೋದ್ರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಕಳೆದ 4-5 ದಿನದ ಅಂಕಿಅಂಶಗಳ ಮೇಲೆ ನಿಗಾ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇನ್ನಷ್ಟು ಕಠಿಣ ನಿರ್ಧಾರಗಳು ಹೊರಬೀಳುವಂತಹ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಂತಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ.